ನಮಸ್ಕಾರಗಳು ಮಕ್ಕಳೇ ಸಿ ಎಲ್ ಇಸ್ ಶಿಕ್ಷಣ ಸಂಸ್ಥೆ ಕೆ ಕೆ ಆಂಗ್ಲ ಮಾಧ್ಯಮ ಸಿ ಬಿ ಎಸ್ ಇ ಶಾಲೆ ಚಿಕ್ಕೋಡಿ ಮೂರನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಈಗಾಗಲೇ ಮೂರನೇ ತರಗತಿಗೆ ಸಂಬಂಧಿಸಿದಂತೆ ಅಕ್ಟೋಬರ್ ಎರಡು ಇಲ್ಲಿ ಅಕ್ಟೋಬರ್ ಎರಡು ಈ ಒಂದು ಪದ್ಯವನ್ನು ನೋಡ್ತಾ ಇದ್ವಿ ಅಕ್ಟೋಬರ್ ಎರಡನೇ ತಾರೀಕು ಆಚರಿಸುವಂತಹ ಒಂದು ರಾಷ್ಟ್ರೀಯ ಹಬ್ಬ ಯಾವುದು ಗಾಂಧಿ ಜಯಂತಿ ಹಾಗಾದರೆ ಈ ಒಂದು ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಗುರುರಾಜ ಬೆಣಕಾಲ್ ಮಕ್ಕಳೇ ನಾವು ಈಗಾಗಲೇ ಈ ಒಂದು ಪದ್ಯದ ಸಾರಾಂಶವನ್ನು ತಿಳಿದಿದ್ವಿ ಹಾಗೂ ಈ ಪದ್ಯದಲ್ಲಿ ಬರ್ತಕ್ಕಂತಹ ಕವಿ ಪರಿಚಯವನ್ನು ತಿಳಿದಿದ್ವಿ ಹಾಗೂ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪದಗಳ ಅರ್ಥ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಾಸ ಪದಗಳನ್ನು ಜೋಡಿಸಿ ಬರೆಯಿರಿ ಹಾಗೂ ವಿರುದ್ಧಾರ್ಥಕ ಪದಗಳನ್ನು ನಾವೀಗಾಗಲೇ ತಿಳಿದಿದ್ವಿ ಅದೇ ರೀತಿ ಮಕ್ಕಳೇ ಇದರ ಒಂದು ಮುಂದುವರಿದ ಭಾಷಾಭ್ಯಾಸವನ್ನು ನಾವು ಇಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಭಾಷಾಭ್ಯಾಸ ಅಂತಂದರೆ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಹಾಗೂ ಹೊಂದಿಸಿ ಬರೆಯಿರಿ ಹಾಗೂ ಆನಂತರ ಇದರಲ್ಲಿ ಬರ್ತಕ್ಕಂಥ ಭಾಷಾ ಚಟುವಟಿಕೆಗಳನ್ನು ಹಾಗೂ ಏಕವಚನ ಹಾಗೂ ಬಹುವಚನಗಳು ಇವುಗಳನ್ನು ನಾವಿಲ್ಲಿ ಗುರುತಿಸ್ತಾ ಹೋಗೋಣ ಮಕ್ಕಳೇ ಹಾಗಾದರೆ ಮೊದಲನೇದಾಗಿ ಇದರ ಒಂದು ಮುಂದುವರಿದ ಭಾಗ ಸ್ವಂತ ವಾಕ್ಯಗಳಲ್ಲಿ ಬಳಸಿ ವಾಕ್ಯ ರಚಿಸಿ ಅಂತಂದರೆ ಮಾದರಿಯಂತೆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ರಚನೆ ಮಾಡ್ತಾ ಹೋಗಬೇಕು ಕೊಟ್ಟಿರ್ತಕ್ಕಂತಹ ಪದಗಳು ಇಲ್ಲಿ ಶ್ರಮ ಹಾಗಾದರೆ ಮಾದರಿಯನ್ನು ಕೊಟ್ಟಿದ್ದಾರೆ ಶ್ರಮ ಅಂತಂದರೆ ಕಷ್ಟಪಟ್ಟು ದುಡಿತಕ್ಕಂಥದ್ದು ನಾವು ಶ್ರಮ ವಹಿಸಿ ದುಡಿಯಬೇಕು ಅರ್ಥ ಆಗ್ತಾ ಇದೆಯಲ್ಲ ಶ್ರಮ ಅಂತಂದರೆ ನಾವು ಶ್ರಮ ವಹಿಸಿ ದುಡಿಯಬೇಕು ಇಲ್ಲಿ ಶ್ರಮ ಅನ್ನೋ ಒಂದು ಪದ ನಾವು ಬಳಸುವಂತಹ ವಾಕ್ಯಗಳಲ್ಲಿ ಏನಾಗಿರಬೇಕು ಬಳಕೆ ಆಗಿರಬೇಕು ನಾವು ಶ್ರಮ ವಹಿಸಿ ದುಡಿಯಬೇಕು ಶ್ರಮ ಅರ್ಥ ಆಯ್ತಲ್ಲ ಆನಂತರ ಪ್ರೀತಿ ಪ್ರೀತಿ ಅಂತಂದರೆ ನಾವು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು ಆನಂತರ ನೆನಪು ನೆನಪು ಅಂತಂದರೆ ಶಿಕ್ಷಕರು ಹೇಳಿದ ಪ ಅಭ್ಯಾಸವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಥವಾ ಗಾಂಧೀಜಿ ಅಂದರೆ ಯಾವುದು ಅಕ್ಟೋಬರ್ ಎರಡನೇ ತಾರೀಕು ಗಾಂಧೀಜಿಯನ್ನು ನೆನಪು ಮಾಡಿಕೊಳ್ಳುತ್ತೇವೆ ಹೌದಿಲ್ಲ ಆನಂತರ ಸತ್ಯ ಸತ್ಯ ಅಂತಂದರೆ ಯಾವಾಗಲೂ ನಾವು ಸತ್ಯವನ್ನು ಹೇಳಬೇಕು ಇವಿಷ್ಟು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಹಾಗಾದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಪ್ರೀತಿ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು ನೆನಪು ಶಿಕ್ಷಕರು ಹೇಳಿದ ಅಭ್ಯಾಸವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸತ್ಯ ನಾವು ಯಾವಾಗಲೂ ಸತ್ಯವನ್ನು ನುಡಿಯಬೇಕು ಇದಿಷ್ಟು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಸ್ವಂತ ವಾಕ್ಯಗಳು ಅರ್ಥ ಆಯ್ತಲ್ಲ ಆನಂತರ ಹೊಂದಿಸಿ ಬರೆಯಿರಿ ಹಾಗಾದರೆ ಇಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಅ ಪಟ್ಟಿ ಹಾಗೂ ಬ ಪಟ್ಟಿಯಲ್ಲಿ ಇರ್ತಕ್ಕಂತಹ ಪದಗಳನ್ನು ಮಾಡ್ತಾ ಹೋಗಬೇಕು ಹೊಂದಿಸಿ ಬರಿತಾ ಹೋಗಬೇಕು ಹಾಗಾದರೆ ಸಣಕಲು ಮಧುರ ಆಂಗ್ಲರ ಉಚ್ಚ ಬ ಪಟ್ಟಿಯಲ್ಲಿ ಆಳಿಕೆ ನೀಚ ದೇಹ ಪ್ರೀತಿ ಹಾಗಾದರೆ ಇಲ್ಲಿ ಸರಿಯಾದಂತಹ ಒಂದು ಪದಗಳನ್ನು ನಾವು ಇಲ್ಲಿ ಏನು ಮಾಡ್ತಾ ಹೋಗೋಣ ಹೊಂದಿಸ್ತಾ ಹೋಗೋಣ ಸಣಕಲು ಹಾಗಾದರೆ ಸಣಕಲು ಅಂತಂದರೆ ಯಾವುದು ದೇಹ ಮಧುರ ಪ್ರೀತಿ ಆಂಗ್ಲರ ಆಳಿಕೆ ಉಚ್ಚ ನೀಚ ಉಚ್ಚ ನೀಚ ಅನ್ನೋದೇನು ವಿರುದ್ಧಾರ್ಥಕ ಪದ ಅರ್ಥ ಆಯ್ತಲ್ಲ ಹಾಗಾದರೆ ಇಲ್ಲಿ ಇನ್ನೊಂದು ಸಲ ನೋಡ್ರಿ ಮಕ್ಕಳೇ ಆ ಪಟ್ಟಿಯನ್ನು ಒಬ್ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಸಣಕಲು ದೇಹ ಮಧುರ ಪ್ರೀತಿ ಆಂಗ್ಲರ ಆಳಿಕೆ ಉಚ್ಚ ನೀಚ ಇದಿಷ್ಟು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಹೊಂದಿಸಿ ಬರೆಯಿರಿ ಆನಂತರ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂಥ ಮುಂದಿನ ಒಂದು ಹಂತ ಭಾಷಾ ಚಟುವಟಿಕೆ ಹಾಗಾದರೆ ಈ ಒಂದು ಭಾಷಾ ಚಟುವಟಿಕೆಗಳಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಮಾದರಿಯಂತೆ ಕೆಳಗಿನ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿ ಅಂತಂದರೆ ಈಗಾಗಲೇ ನೀವು ನೋಡಿದ್ದೀರಿ ನೀವಾಗಲೇ ಸ್ವರ ಅಕ್ಷರಗಳು ಅಂದರೆ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳ ಪರಿಚಯ ನಿಮಗೆ ಆಗಿದೆ ಹಾಗಾದರೆ ಈ ಒಂದು ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಮಕ್ಕಳೇ ನಲವತ್ತೊಂಬತ್ತು ಅದರಲ್ಲಿ ಅದಿಂದ ಅವರೆಗಿನ ಅಕ್ಷರಗಳನ್ನು ಏನಂತ ಕರಿತೀವಿ ಸ್ವರಗಳು ಅಂತ ಕರಿತೀವಿ ಅಂ ಅಹವನ್ನು ಯೋಗವಾಹಗಳು ಅಂತ ಕರಿತೀವಿ ಆನಂತರ ಕದಿಂದಳ್ಳವರೆಗಿನ ಅಕ್ಷರವನ್ನು ವ್ಯಂಜನಗಳು ಅಂತ ಕರಿತೀವಿ ಅರ್ಥ ಆಗ್ತಾ ಇದೆಯಲ್ಲ ಹಾಗಾದರೆ ಇಲ್ಲಿ ಮಾದರಿಯಂತೆ ಕೆಳಗಿನ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ನಾವು ಸ್ವರಾಕ್ಷರವನ್ನು ಗುರುತಿಸಿ ವೃತ್ತ ಹಾಕಬೇಕು ಅರ್ಥ ಆಯ್ತಲ್ಲ ಹಾಗಾದರೆ ಇಲ್ಲಿ ಉದಾಹರಣೆಗೆ ಅಹಿಂಸೆ ಹಾಗಾದರೆ ಇಲ್ಲಿ ಅಹಿಂಸೆ ಅಕ್ಷರಕ್ಕೆ ಏನು ಮಾಡಬೇಕು ವೃತ್ತ ಹಾಕಿದ್ದಾರೆ ಅರ್ಥ ಆಗ್ತಿದೆಯಲ್ಲ ಆನಂತರ ಇಲ್ಲಿ ಉಚ್ಚ ಹಾಗಾದರೆ ಉಚ್ಚ ಅಂತಂದರೆ ಇಲ್ಲಿ ಉ ಅನ್ನೋ ಅಕ್ಷರಕ್ಕೆ ವೃತ್ತ ಹಾಕಬೇಕು ಅರ್ಥ ಆಗ್ತಿದೆಯಲ್ಲ ಆನಂತರ ಆಂಗ್ಲರು ಆ ಅಕ್ಷರಕ್ಕೆ ವೃತ್ತ ಹಾಕಬೇಕು ಆನಂತರ ಎಲ್ಲರೂ ಎ ಅಕ್ಷರಕ್ಕೆ ವೃತ್ತ ಹಾಕಬೇಕು ಒಳ್ಳೆಯ ಹಾಗಾದರೆ ಇದರ ಸ್ವರಾಕ್ಷರ ಯಾವುದು ಓ ಅಕ್ಷರ ಈಶ್ವರ ಹಾಗಾದರೆ ಈ ಅಕ್ಷರಕ್ಕೆ ವೃತ್ತ ಹಾಕಬೇಕು ಋಷಿ ಋ ಅಕ್ಷರಕ್ಕೆ ವೃತ್ತವನ್ನು ಹಾಕಬೇಕು ಅರ್ಥ ಆಯ್ತಲ್ಲ ಹಾಕ್ತಿರಲ್ಲ ಮಕ್ಕಳೇ ಮಾದರಿಯಂತೆ ಕೆಳಗಿನ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿ ಉ ಅಕ್ಷರ ಆ ಅಕ್ಷರ ಎ ಅಕ್ಷರ ಓ ಅಕ್ಷರ ಈ ಅಕ್ಷರ ರು ಅಕ್ಷರ ಇವೆಲ್ಲ ಯಾವುದು ಸ್ವರಾಕ್ಷರಗಳು ಅರ್ಥ ಆಯ್ತಲ್ಲ ಆ ನಂತರ ಮಕ್ಕಳೇ ಇಲ್ಲಿ ಈಗ ಅನು ಯಾವುದು ಸ್ವರಗಳನ್ನು ನೋಡಿದ್ವಿ ಆನಂತರ ಇಲ್ಲಿ ಅನುಸ್ವಾರ ಇರ್ತಕ್ಕಂಥ ಪದಗಳನ್ನು ಆಯ್ದು ಬರೆಯರಿಂದ ಕೊಟ್ಟಿದ್ದಾರೆ ಹಾಗಾದರೆ ಅನುಸ್ವಾರ ಅಂತಂದರೆ ಗೊತ್ತಲ್ಲ ಒಂದು ಸೊನ್ನೆಯನ್ನು ಹೊಂದಿದ್ರೆ ಅದನ್ನು ನಾವೇನಂತ ಕರಿತೀವಿ ಅನುಸ್ವಾರಾಕ್ಷರ ಅದೇ ರೀತಿ ಎರಡು ಸೊನ್ನೆ ಹೊಂದಿದೆ ಅದನ್ನು ಬಿಸರ್ಗ ಅಂತ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ಇಲ್ಲಿ ಗಾಂಧೀಜಿ ದೇಶ ಸಂಜೆ ತಾಯಿ ಆಂಗ್ಲರು ತಂದು ಹಾಗಾದರೆ ಇಲ್ಲಿ ಗಾಂಧೀಜಿ ಆಗದೆ ಒಂದು ಸೊನೆಯನ್ನು ಹೊಂದಿರತಕ್ಕಂತಹ ಪದಗಳನ್ನು ನಾವು ಇಲ್ಲಿ ಆಯ್ದು ಬರೀತಾ ಹೋಗಬೇಕು ಗಾಂಧೀಜಿ ಅರ್ಥ ಆಗ್ತಿದೆಯಲ್ಲ ಇದು ಅನುಸ್ವಾರ ಅನಂತರ ದೇಶ ಹೊಂದಿದೆಯಾ ಮಕ್ಕಳೇ ಇಲ್ಲ ಅನಂತರ ಸಂಜೆ ಅಲ್ಲಿ ಅನುಸ್ವಾರವನ್ನು ಹೊಂದಿರತಕ್ಕಂಥದ್ದು ಸಂಜೆ ಸ ಹಾಗೂ ಒಂದು ಸೊನ್ನೆ ಸಂಜೆ ಆನಂತರ ತಾಯಿ ಇದು ಯಾವುದೇ ಅನುಸ್ವಾರವನ್ನು ಹೊಂದಿಲ್ಲ ಆಂಗ್ಲರು ಆ ಯಾವುದು ಆಂಗ್ಲರು ಈ ಒಂದು ಪದ ಯಾವುದೋ ಅನುಸ್ವಾರವನ್ನು ಹೊಂದಿರ್ತಕ್ಕಂಥ ಪದ ಆನಂತರ ತಂದು ಇದು ಸಹ ಅನುಸ್ವಾರವಿರ್ತಕ್ಕಂಥ ಪದ ಹಾಗಾದರೆ ಇಲ್ಲಿ ಯಾವ ಪದಗಳನ್ನು ನಾವು ಬರಿತಾ ಹೋಗಬೇಕು ಗಾಂಧೀಜಿ ಸಂಜೆ ಆಂಗ್ಲರು ತಂದು ಈ ಪದಗಳನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಜಾಗದಲ್ಲಿ ತಪ್ಪಿಲ್ಲದಂತೆಂಡಾಗಿ ಬರಿತಾ ಹೋಗಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಇನ್ನೊಂದು ಸಲ ನೋಡಿ ಅನುಸ್ವಾರ ಇರ್ತಕ್ಕಂಥ ಪದಗಳು ಯಾವ್ಯಾವು ಗಾಂಧೀಜಿ ಸಂಜೆ ಆಂಗ್ಲರು ತಂದು ಇವಿಷ್ಟು ಅನುಸ್ವಾರ ಇರ್ತಕ್ಕಂತಹ ಪದಗಳು ಇದಾದ ನಂತರ ಮಕ್ಕಳ ಇಲ್ಲಿ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಒಂದು ಮುಂದಿನ ಹಂತ ಉದಾಹರಣೆಯೊಂದಿಗೆ ಕೊಟ್ಟಿರುವ ಪದಗಳನ್ನು ಬರೆಯಿರಿ ಹಾಗಾದರೆ ಇಲ್ಲಿ ಇವೆಲ್ಲ ನೀವು ಏನು ಮಾಡ್ತಾ ಹೋಗಬೇಕು ತಪ್ಪಿಲ್ಲದಂತೆ ಕನ್ನಡ ಫೇರ್ ಬುಕ್ನಲ್ಲಿ ಬರಿತಾ ಹೋಗಬೇಕು ಹಾಗಾದರೆ ಉದಾಹರಣೆ ಯಾವುದಿಲ್ಲಿ ಸಿಂಗ್ಯುಲರ್ ಫ್ಲೋರಲ್ ನಾವೀಗಾಗಲೇ ನೋಡಿದ್ದೀವಿ ಕನ್ನಡ ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದಂತೆ ಏಕವಚನ ಬಹುವಚನಗಳನ್ನು ನಾವೀಗಾಗಲೇ ನೋಡಿದ್ದೀವಿ ಮಕ್ಕಳೇ ಅದೇ ರೀತಿ ನೀವು ಇಲ್ಲಿ ಏನು ಮಾಡ್ತಾ ಹೋಗಬೇಕು ತಪ್ಪಿಲ್ಲದಂತೆ ಗಳು ಅನ್ನೋ ಒಂದು ಪ್ರತ್ಯವನ್ನು ಸೇರಿಸಿ ನೀವು ಇಲ್ಲಿ ಬರಿತಾ ಹೋಗಬೇಕು ಹಾಗಾದರೆ ಮರ ಮರಗಳು ದಿನ ಹಾಗಾದ್ರೆ ಏನು ಬರಿತೀರಿ ದಿನಗಳು ವೆರಿ ಗುಡ್ ಆನಂತರ ತಲೆ ತಲೆಗಳು ಪುಸ್ತಕ ಪುಸ್ತಕಗಳು ಪಾಠ ಪಾಠಗಳು ಅರ್ಥ ಆಗ್ತಿದೆಯಲ್ಲ ಹಾಗಾದರೆ ಗಳು ಅನ್ನೋ ಒಂದು ಅಕ್ಷರಗಳನ್ನು ನಾವಿಲ್ಲಿ ಸೇರಿಸಬೇಕು ದಿನಗಳು ತಲೆಗಳು ಪುಸ್ತಕ ಪುಸ್ತಕಗಳು ಪಾಠ ಪಾಠಗಳು ಹಾಗಾದರೆ ಇದೇ ರೀತಿ ಇಲ್ಲಿ ಮರ ಇದೆ ಮರಗಳು ದಿನ ದಿನಗಳು ತಲೆ ತಲೆಗಳು ಪುಸ್ತಕ ಪುಸ್ತಕಗಳು ಪಾಠ ಪಾಠಗಳು ಇದಿಷ್ಟು ಯಾವುದು ಏಕವಚನ ಹಾಗೂ ಬಹುವಚನ ರೂಪ ಅರ್ಥ ಆಯ್ತಲ್ಲ ಏಕವಚನ ಅಂದ್ರೆ ಒಂದು ಬಹುವಚನ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿದ್ರೆ ಅದನ್ನ ನಾವು ಏನಂತ ಕರಿತೀವಿ ಬಹುವಚನ ಅಂತ ಕರಿತೀವಿ ಹ್ಮ್ ಅಂದ್ರೆ ಸಿಂಗ್ಯುಲರ್ ಫ್ಲೋರಲ್ ಇದಾದ ನಂತರ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಮುಂದಿನ ನಾವು ನಾವಿಲ್ಲಿ ನೋಡ್ತಾ ಹೋಗೋಣ ಕೊಟ್ಟಿರುವ ಚಿತ್ರಗಳಲ್ಲಿ ಇರ್ತಕ್ಕಂಥವ್ರನ್ನ ಗುರುತಿಸಿ ಹೆಸರು ಬರೀರಿ ಹಾಗಾದ್ರೆ ಇದು ನಿಮ್ಮ ಒಂದು ಮನೆಗೆಲಸ ಹಾಗಾದ್ರೆ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರಗಳನ್ನ ನೋಡ್ತಾ ಇದ್ದೀರಲ್ಲ ಹಾಗಾದರೆ ಇವು ಯಾರ ಭಾವಚಿತ್ರವನ್ನು ಅಂತ ನೋಡ್ತಿದ್ದೀರಿ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ಗಮನಿಸಿರಿ ಮಕ್ಕಳೇ ಮೂರು ವ್ಯಕ್ತಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇವರು ಬಹಳಷ್ಟು ಹೆಸರುವಾಸಿಯಾಗಿ ಸುಪ್ರಸಿದ್ಧವನ್ನು ಹೊಂದಿರತಕ್ಕಂಥವರು ಹಾಗಾದರೆ ಇವರ ಒಂದು ಹೆಸರುಗಳು ಯಾರು ಇವರು ಯಾರು ಮಕ್ಕಳೇ ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಕರ ದಿನಾಚರಣೆಯಂದು ನಾವೇನು ಮಾಡ್ತೀವಿ ಇವ್ರನ್ನ ಪೂಜೆ ಮಾಡ್ತೀವಿ ಇವರು ಶಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರನ್ನು ನೀವು ಇಲ್ಲಿ ಬರಿತಾ ಹೋಗಬೇಕು ಆನಂತರ ಇವ್ರು ಯಾರು ಮದರ್ ತೆರೇಸಾ ಯಾರು ಮದರ್ ಥೆರೇಸಾ ಇವರು ಅಷ್ಟೇ ಸಮಾಜಮುಖಿಯ ಕೆಲಸಗಳನ್ನು ಮಾಡ್ತಾ ಇದ್ರು ಯಾರು ಮದರ್ ತೆರೇಸಾ ಆ ನಂತರ ಮಕ್ಕಳೇ ಈ ಒಂದು ಇವರನ್ನ ನೋಡಿದ್ದೀರಲ್ಲ ಹಾಗಾದ್ರೆ ಇವ್ರನ್ನ ಎಲ್ಲಿ ಗಮನಿಸಿರ್ತೀರಿ ಕ್ರಿಕೆಟ್ ಆಟಗಾರರು ಯಾರು ಸಚಿನ್ ತೆಂಡೂಲ್ಕರ್ ಅರ್ಥ ಆಗ್ತಿದೆಯಲ್ಲ ಸರ್ವಪಲ್ಲಿ ರಾಧಾಕೃಷ್ಣನ್ ಮದರ್ ತೆರೇಸಾ ಹಾಗೂ ಸಚಿನ್ ತೆಂಡೂಲ್ಕರ್ ಇದಿಷ್ಟು ಇವರ ಒಂದು ಭಾವಚಿತ್ರದ ಹೆಸರು ಇವುಗಳನ್ನು ನೀವೇನು ಮಾಡ್ತಾ ಹೋಗಬೇಕು ತಪ್ಪಿಲ್ಲದಂತೆ ಫೇರ್ಬುಕ್ನಲ್ಲಿ ಬರಿತಾ ಹೋಗಬೇಕು ಇವರ ಹೆಸರುಗಳನ್ನು ಬರಿತಾ ಹೋಗಿ ಮಕ್ಕಳೇ ಆನಂತರ ಈ ಪದ್ಯದಲ್ಲಿ ಬರ್ತಕ್ಕಂಥ ಒಂದು ಮುಂದಿನ ಹಂತ ಹಾಗಾದರೆ ನಿಮ್ಮ ಶಾಲೆಯಲ್ಲಿ ಆಚರಿಸುವ ದಿನಾಚರಣೆಗಳನ್ನು ಪಟ್ಟಿ ಮಾಡಿರಿ ಹಾಗಾದರೆ ನಾವು ನಮ್ಮ ಒಂದು ಶಾಲೆಯಲ್ಲಿ ಆಚರಣೆ ಮಾಡ್ತಕ್ಕಂತಹ ದಿನಾಚರಣೆಗಳು ಇವನ್ನೆಲ್ಲ ರಾಷ್ಟ್ರೀಯ ಹಬ್ಬಗಳು ಅಂತಲೂ ಸಹ ಕರಿತೀವಿ ಮಕ್ಕಳೇ ಇವೆಲ್ಲ ದೇ ರಾಷ್ಟ್ರಾದ್ಯಂತ ಏನು ಮಾಡ್ತೀವಿ ನಾವು ಆಚರಣೆಯನ್ನು ಮಾಡ್ತೀವಿ ಹಾಗಾದರೆ ನಾವು ನಮ್ಮ ಶಾಲೆಯಲ್ಲಿ ಆಚರಿಸ್ತಕ್ಕಂಥ ಕೆಲವೊಂದು ದಿನಾಚರಣೆಗಳ ಹೆಸರುಗಳನ್ನು ನಾವಿಲ್ಲಿ ಬರಿತಾ ಹೋಗೋಣ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಹೌದಿಲ್ಲ ಗಾಂಧಿ ಜಯಂತಿಯನ್ನು ಯಾವಾಗ ಅಕ್ಟೋಬರ್ ಎರಡರಂದು ನಾವು ಆಚರಣೆ ಮಾಡ್ತೀವಿ ಆನಂತರ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವನ ನಾವಿಲ್ಲಿ ನಾವು ಶಾಲೆನಲ್ಲಿ ವಾ ಆಚರಣೆ ಮಾಡ್ತೀವಿ ಹಾಂ ಜನವರಿ ಇಪ್ಪತ್ತಾರು ಆನಂತರ ಸ್ವಾತಂತ್ರ್ಯೋತ್ಸವ ನಮಗೆ ಸ್ವಾತಂತ್ರ್ಯ ದಿನದ ಸ್ವಾತಂತ್ರ್ಯ ದಿನ ಬಂದಿದ್ದಕ್ಕೋಸ್ಕರ ನಾವೇನು ಮಾಡ್ತೀವಿ ಆಗಸ್ಟ್ ಫಿಫ್ಟೀನ್ ಅವತ್ತು ನಾವೇನು ಮಾಡ್ತೀವಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಶಿಕ್ಷಕರ ದಿನಾಚರಣೆ ಈಗಾಗಲೇ ನಾವು ಆಚರಣೆ ಮಾಡಿದ್ದೀವಿ ಸೆಪ್ಟೆಂಬರ್ ಐದನೇ ತಾರೀಕು ಹಾಂ ಐದರಂದು ನಾವು ಏನು ಮಾಡ್ತೀವಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಆನಂತರ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಹಾಂ ಆನಂತರ ಗ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದನೇ ತಾರೀಕು ಆಚರಣೆ ಮಾಡ್ತೀವಿ ಆನಂತರ ಅಂಬೇಡ್ಕರ್ ಜಯಂತಿ ಇವೆಲ್ಲವೂ ಏನು ಮಕ್ಕಳೇ ನಾವು ಆಚರಿಸ್ತಕ್ಕಂತಹ ರಾಷ್ಟ್ರೀಯ ಹಬ್ಬಗಳು ಅದೇ ರೀತಿ ನಮ್ಮ ಶಾಲೆಯಲ್ಲಿ ಆಚರಿಸ್ತಕ್ಕಂತಹ ದಿನಾಚರಣೆಗಳನ್ನು ನೀವೇನು ಮಾಡ್ತಾ ಹೋಗಬೇಕು ಪಟ್ಟಿ ಮಾಡಿ ಅಂತಂದರೆ ಅವುಗಳ ಹೆಸರುಗಳನ್ನು ಇಲ್ಲಿ ನೀವು ಬರಿತಾ ಹೋಗಬೇಕು ಬರಿತಿರಲ್ಲ ಮಕ್ಕಳೇ ಇದು ಆದ ನಂತರ ಮಕ್ಕಳೇ ಈ ಒಂದು ಪದ್ಯಕ್ಕೆ ಸಂಬಂಧಿಸ ಸಂಬಂಧಪಟ್ಟಂಥ ಒಂದು ಮುಖ್ಯವಾದಂಥ ಯೋಚನೆ ಇವುಗಳನ್ನು ನೀವು ತಪ್ಪಿಲ್ಲದಂತೆ ಮಾಡ್ತಾ ಹೋಗಬೇಕು ಇದನ್ನು ಪ್ರಾಜೆಕ್ಟ್ ವರ್ಕ್ ಅಂತ ಕರಿತೀವಿ ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಾಜೆಕ್ಟ್ ವರ್ಕ್ ಏನು ಮಾಡಬೇಕು ನೀವು ನಿಮಗೆ ತಿಳಿದಿರುವ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ತಯಾರಿಸಿ ಹಾಗಾದರೆ ನೀವು ನಿಮಗೆ ನಿಮಗೆ ಗೊತ್ತಿರತಕ್ಕಂತಹ ಸ್ವಾತಂತ್ರ್ಯ ಹೋರಾಟಗಾರರು ನಿಮಗೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಗೊತ್ತು ಯಾರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಗೊತ್ತಿದೆಯಲ್ಲ ಹಾಗಾದರೆ ಇವುಗಳನ್ನು ಇವರನ್ನು ಏನು ಮಾಡಬೇಕು ಇವರ ಒಂದು ಭಾವಚಿತ್ರಗಳನ್ನು ಸಂಗ್ರಹಣೆ ಮಾಡಿ ನೀವು ಕನ್ನಡ ಫೇರ್ಬುಕ್ನಲ್ಲಿ ಅಥವಾ ಒಂದು ಕಾರ್ಡ್ ನಲ್ಲಿ ನೀವು ಮಾಡ್ತಾ ಹೋಗಬೇಕು ಅವರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಆ ಒಂದು ಪ್ರಾಜೆಕ್ಟ್ ವರ್ಕನ್ನು ನೀವು ತಯಾರು ಮಾಡಬೇಕು ಅಥವಾ ಕನ್ನಡ ಫೇರ್ಬುಕ್ಕಲ್ಲಾದರೂ ಮಾಡಿರಿ ಮಕ್ಕಳೇ ಅದೇ ರೀತಿ ಕಾರ್ಡ್ ಶೀಟಲ್ಲಾದರೂ ಸಹ ನೀವು ಮಾಡ್ತಾ ಹೋಗ್ಬೋದು ಇಲ್ಲಿ ಅವರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಅವರ ಭಾವಚಿತ್ರಗಳನ್ನು ನೀವೇನು ಮಾಡಬೇಕು ಅಂಟಿಸ್ಬೇಕು ಅಂಟಿಸಿದ ನಂತರ ಅವರ ಒಂದು ಹೆಸರುಗಳನ್ನು ನೀವು ಕೆಳಗಡೆ ಬರಿತಾ ಹೋಗಬೇಕು ಅವರ ಹೆಸರು ಹಾಗೂ ಭಾವಚಿತ್ರಗಳನ್ನು ಸರಿಯಾಗಿ ತಪ್ಪಿಲ್ಲದಂತೆ ದುಂಡಾಗಿ ಬರಿತಾ ಹೋಗಬೇಕು ಮಕ್ಕಳೇ ಅರ್ಥ ಆಯ್ತಲ್ಲ ಅದೇ ರೀತಿ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಹಿತ ನುಡಿಗಳು ಯಾವ್ಯಾವು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಯಾವತ್ತು ಮಕ್ಕಳೇ ಸಾವಿಲ್ಲ ಅದಕ್ಕೆ ಹೇಳೋದು ನಾವು ಯಾವಾಗಲೂ ಸತ್ಯವನ್ನು ಹೇಳಬೇಕು ಆನಂತರ ತಾಳಿದವನು ಬಾಳಿಯಾನು ಅಂತಂದರೆ ತಾಳ್ಮೆಯನ್ನು ಹೊಂದಿರಬೇಕು ನಾವು ಮುಖ್ಯವಾಗಿ ತಾಳ್ಮೆಯನ್ನು ಹೊಂದಿರಬೇಕು ನಾಡು ನುಡಿಗಾಗಿ ಮಿಡಿಯಬೇಕು ನಾಡು ನಮ್ಮ ನಾಡು ನಮ್ಮ ನುಡಿ ನಮ್ಮ ನಾವು ಮಾತನಾಡ್ತಕ್ಕಂಥ ಒಂದು ಭಾಷೆ ಅದ್ರ ಬಗ್ಗೆ ನಮಗೆ ಮೊದಲು ಹೆಮ್ಮೆ ಅನ್ನೋದಿರಬೇಕು ನಾವು ಮೊದಲು ನಾವು ನಮ್ಮ ದೇಶವನ್ನು ಗೌರವಿಸಬೇಕು ನಮ್ಮ ನಾಡನ್ನು ನಾವು ಗೌರವಿಸಬೇಕು ಪ್ರೀತಿಸಬೇಕು ಆಗ ನಾವು ನಾಡು ನುಡಿಗಾಗಿ ನಾವು ಮಿಡಿಯಬೇಕು ನಾವು ನಮ್ಮ ದೇಶವನ್ನು ಗೌರವಿಸ್ತಕ್ಕಂಥದ್ದು ಇದಿಷ್ಟು ಮಕ್ಕಳೇ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಭಾಷಾ ಅಭ್ಯಾಸಗಳು ಅದೇ ರೀತಿ ಮುಂದಿನ ಅವಧಿಯಲ್ಲಿ ಮಕ್ಕಳೇ ನಾವು ಮುಂದಿನ ಒಂದು ಗದ್ಯ ಭಾಗವನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ ಈ ಎಲ್ಲ ಮನೆಗೆಲಸವನ್ನು ತಪ್ಪಿಲ್ಲದಂತೆ ಕನ್ನಡ ಫೇರ್ ಬುಕ್ನಲ್ಲಿ ದುಂಡಾಗಿ ತಪ್ಪಿಲ್ಲದಂತೆ ಬರಿತಾ ಹೋಗಬೇಕು ಮಕ್ಕಳೇ ಬರಿತಿರಲ್ಲ ಮಕ್ಕಳೇ ಯಾವ ರೀತಿ ಬರಿಬೇಕು ಓದುತ್ತಾ ಬರಿತಾ ಹೋಗಬೇಕು ಸ್ಟೇ ಹೋಮ್ ಸ್ಟೇ ಸೇಫ್ ಬಾಯ್ ಮಕ್ಕಳೇ ಧನ್ಯವಾದಗಳು